नमस्कार स्नेहितरे, वेलकम बैक टू माय चैनल कर्नाटक सिविल इंजीनियर। एल्लरिगू नन्न चैनल कर्नाटक सिविल इंजीनियर गे स्वागत। सो फ्रॉम टुडे वी आर स्टार्टिंग करेंट अफेयर्स टॉपिक बिकॉज इट्स यूजफुल फॉर बोथ एई एंड जेई स्टूडेंट्स। स्टार्ट माडोकिंत मोदलु एक्चुअली 2020 जनवरी स्टार्ट माडबेकागित्तु, बट 2021 स्टार्ट माडोण जनवरी। सो वर्ल्ड तुम आमेल नोड़ो अंत इवतु जनवरी 2021 स्टार्ट माता है। सो जनवरी 2021 वन तारीख हतने तारीख वर्गू नड़ीतु इवत एक्सप्लेन वाले रेस्पॉन्स बंदरे नाले मत्ते हतने तारीख इप्पत्तु आता कंटिन्यू दिन के वीडियो निम्हे वो 20-25 डेसली करेंट अफेर्स कंप्लीट माड़ी कोड़ते ने हेते ने, बट प्रोवाइडेड निम्म सपोर्ट इरबेकु। सपोर्ट अंदरे बेरे एनल्ल, हाकिरो वीडियोन ಫುಲ್ ಆಗಿ ನೋಡಿದರೆ ಸಾಕು, ನಾವು ಬೇರೆ ಯಾವುದೇ ವಿಡಿಯೋಗೂ ಫುಲ್ ನೋಡಿ ಅಂತ ಹೇಳಲ್ಲ, ಯಾಕಂದರೆ ಅದು ನಿಮ್ಮಿಷ್ಟ, ಕಂಟೆಂಟ್ ಚೆನ್ನಾಗಿದ್ದರೆ ನೋಡ್ತೀರ। ಬಟ್ ಈ ಟೀಚಿಂಗ್ ವಿಡಿಯೋಸ್ ಏನಿದೆ ಸ್ನೇಹಿತರೆ, ನಮಗೂ ತುಂಬ ಅಂದರೆ ತುಂಬ ಸಮಯ ತೆಗೆದುಕೊಳ್ತದೆ ಮಾಡಲು, ಪ್ರಿಪ್ರೇಷನ್ ಮಾಡಲಿಕ್ಕೆ। ಹಾಗಾಗಿ ಹೇಳ್ತಾ ಇರೋದು, ನೀವು ಈ ವಿಡಿಯೋನ ಫುಲ್ ಆಗಿ ನೋಡಿದರೆ ನಾನು ನಿಮಗೆ ಕಂಪ್ಲೀಟ್ ಎಇ ಮತ್ತು ಜೆಇದು ಬೇಕಾದರೂ ಸಾಲ್ವ್ ಮಾಡಿ ಕೊಡ್ಬೋದು। ಏನಂದರೆ ಎಲ್ಲ ಕ್ವಶನ್ ಪೇಪರ್ ಆಗಲಿ ಅಥವಾ ಟೀಚಿಂಗ್ ವಿಡಿಯೋಸ್ನು ಕೂಡ ಮಾಡ್ಬೋದು ಟೆಕ್ನಿಕಲ್ದು। ಸೊ ಅದಕ್ಕೆ ಬೇಸಿಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರೋದು। ಸೊ ಈ ವಿಡಿಯೋನ ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ನಾಳೆ ಇದ್ರ ಪರ್ಫಾರ್ಮೆನ್ಸ್ನ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ। ಪರ್ಫಾರ್ಮೆನ್ಸ್ ಅಂದರೆ ಯೂಟ್ಯೂಬ್ ಅವ್ರದ್ದು ಒಂದಿದೆ ಯೂಟ್ಯೂಬ್ ಸ್ಟುಡಿಯೋ ಅಂತ, ಅದರಲ್ಲಿ ಎಷ್ಟು ಮಿನಿಟ್ ವ್ಯೂ ಆಗಿದೆ, ಎಷ್ಟು ಎವರೇಜ್ ವ್ಯೂ ಇದೆ ಎಲ್ಲ ತೋರಿಸ್ತಾರೆ। ಅದರಲ್ಲಿ ನಾನು ನಿಮಗೆ ಈ ವಿಡಿಯೋದು ತೋರಿಸ್ತೇನೆ, ಯಾಕಂದರೆ ನಮ್ಗೆ ತುಂಬ ಸ್ಟೂಡೆಂಟ್ಸು ಟೀಚಿಂಗ್ ವಿಡಿಯೋ ಮಾಡಿ ಟೀಚಿಂಗ್ ವಿಡಿಯೋ ಮಾಡಿ ಅಂತ ಇರ್ತಾರೆ, ಬಟ್ ರಿಯಲ್ ಪ್ರಾಬ್ಲಮ್ಸು ಅವರಿಗೆ ಹೇಳಬೇಕಾಗಿರೋದ್ರಿಂದ ಚೆನ್ನಾಗಿ ಫುಲ್ ನೋಡಿದರೆ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಟೀಚಿಂಗ್ದು। ಫುಲ್ ನೋಡಿಲ್ಲ ಅಂದರೆ ಟೀಚಿಂಗ್ ವಿಡಿಯೋ ಮಾಡಲ್ಲ, ಅದು ಬಿಟ್ಟು ನಿಮ್ಮದು ಬೇರೆ ಬೇರೆ ಡೌಟ್ಸು ನೋಟಿಫಿಕೇಷನ್ಸು ಆ ಥರದ್ದು ಸಿವಿಲ್ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಡೈಲಿ। ಸೊ ಇವತ್ತು ಸ್ಟಾರ್ಟ್ ಮಾಡೋಣ ವಿಡಿಯೋನ। ಮೊದಲನೇದಾಗಿ ಜನವರಿ 2021 ಎಸ್ ಏನು ಬಂತು, ಫಸ್ಟ್ ಡೇ ಐ ಸಿ ಸಿ ಅವಾರ್ಡ್ ಆಫ್ ದ ಡಿ ಕೆ 2020 ಅನೌನ್ಸ್ ಆಯಿತು। ಸೊ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಐ ಸಿ ಸಿ ಸ್ಪಿರಿಟ್ ಆಫ್ ದ ಕ್ರಿಕೆಟ್ ಅವಾರ್ಡ್ ಡಿ ಕೆ ಗೋಸ್ ಟು MS Dhoni। MS Dhoni ಅವರಿಗೆ ಐ ಸಿ ಸಿ ಸ್ಪಿರಿಟ್ ಆಫ್ ದ ಕ್ರಿಕೆಟ್ ಅವಾರ್ಡ್ ಸಿಕ್ಕಿದೆ। ಸರ್ ಗಾರ್ಫೀಲ್ಡ್ ಸೋಬರ್ ಅವಾರ್ಡ್ ಐ ಸಿ ಸಿ ಮೇಲ್ ಕ್ರಿಕೆಟರ್ ಆಫ್ ದ ಡಿ ಕೆ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಿದೆ। ಐ ಸಿ ಸಿ ಮೆನ್ ODI ಕ್ರಿಕೆಟರ್ ಆಫ್ ದ ಡಿ ಕೆ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಿದೆ। ಐ ಸಿ ಸಿ ಮೆನ್ T20 ಕ್ರಿಕೆಟರ್ ಆಫ್ ದ ಡಿ ಕೆ ರಶೀದ್ ಖಾನ್। ಐ ಸಿ ಸಿ ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಆಫ್ ದ ಡಿ ಕೆ ಸ್ಟೀವನ್ ಸ್ಮಿತ್ ಆಸ್ಟ್ರೇಲಿಯಾ। ಐ ಸಿ ಸಿ ಮೆನ್ ಅಸೋಸಿಯೇಟ್ ಕ್ರಿಕೆಟರ್ ಆಫ್ ದ ಡಿ ಕೆ ಕೆ ಕೋಟ್ರೇಜ್ ಸ್ಕಾಟ್ಲೆಂಡ್। ಐ ಸಿ ಸಿ ವುಮೆನ್ ಅವಾರ್ಡ್ಸ್ ರಿಚಲ್ ಹೊವೆನ್ ಫ್ಲಿಂಟ್ ಅವಾರ್ಡ್ ಫಾರ್ ದ ಐ ಸಿ ಸಿ ಫಿಮೇಲ್ ಕ್ರಿಕೆಟರ್ ಆಫ್ ದ ಡಿ ಕೆ ಎಲ್ಲಿಸ್ ಪೆರಿ। ಐ ಸಿ ಸಿ ವುಮೆನ್ಸ್ ODI ಕ್ರಿಕೆಟರ್ ಆಫ್ ದ ಡಿ ಕೆ ಎಲ್ಲಿಸ್ ಪೆರಿ। ಐ ಸಿ ಸಿ ವುಮೆನ್ಸ್ T20 ಕ್ರಿಕೆಟರ್ ಆಫ್ ದ ಡಿ ಕೆ ಎಲ್ಲಿಸ್ ಪೆರಿ। ನೋಡಿ ಇದೊಂದು ನೆನ್ಪಿಟ್ಕೊಂಬಿಡಿ, ಇವರು ಎಲ್ಲದರಲ್ಲೂ ಐ ಸಿ ಸಿ ವುಮೆನ್ ಕ್ರಿಕೆಟರ್ ಆಫ್ ದ ಡಿ ಕೆ ಆಗಿದ್ದಾರೆ, ಎಲ್ಲಿಸ್ ಪೆರಿ ಅಂತ ಅವರ ಹೆಸರು। ELLYSCPERRY ವುಮೆನ್ ಕ್ರಿಕೆಟರ್, ಮತ್ತು ಐ ಸಿ ಸಿ ವುಮೆನ್ ಅಸೋಸಿಯೇಟ್ ಕ್ರಿಕೆಟರ್ ಸ್ಕಾಟ್ಲೆಂಡ್ ಅವ್ರಿಗೆ ಸಿಕ್ಕಿದೆ, ಕ್ಯಾಥರಿನ್ ಬ್ರೇಸ್ ಅಂತ ಅವರ ಹೆಸರು। ಓಕೆ, ನೆಕ್ಸ್ಟು ಮದರ್ ಥೆರೇಸಾ ಮೆಮೋರಿಯಲ್ ಅವಾರ್ಡ್ ಫಾರ್ ಸೋಷಿಯಲ್ ಜಸ್ಟಿಸ್ 2020। ನೆಕ್ಸ್ಟು ಹಾರ್ಮನಿ ಫೌಂಡೇಶನ್, ನೋಡಿ ಅವ್ರು ಕೊಡೋದು ಮದರ್ ಥೆರೇಸಾ ಮೆಮೋರಿಯಲ್ ಅವಾರ್ಡು, ಅದು ಸೆಲೆಬ್ರೇಟಿಂಗ್ ಕಂಪ್ಯಾಷನ್ ಇನ್ ಟೈಮ್ಸ್ ಆಫ್ ಕೋವಿಡ್ ಅಂತ ಅವ್ರದ್ದು ಥೀಮ್ ಈ ಸಲದ್ದು। ಯಾರ್ಯಾರಿಗೆ ಅವಾರ್ಡ್ ಸಿಕ್ಕಿದೆ ಅಂದರೆ ಆ್ಯಂಥನಿ ಫಿಕಿಸಿ USA ಅವ್ರಿಗೆ ಸಿಕ್ಕಿದೆ, ಫಾದರ್ ಫೆಬಿಯೋ ಅವ್ರಿಗೆ ಸಿಕ್ಕಿದೆ, ಡಾಕ್ಟರ್ ಪ್ರದೀಪ್ ಕುಮಾರ್ ಇದು ನೆನ್ಪಿಟ್ಕೊಳ್ಳಿ ಚೆನ್ನೈ, ಇವರಿಗೆ ಏನು ಅವಾರ್ಡ್ ಸಿಕ್ಕಿದೆ ಮದರ್ ಥೆರೇಸಾ ಸೋಷಿಯಲ್ ಅವಾರ್ಡ್ ಸಿಕ್ಕಿರೋದು। IPS ಸಂಜಯ್ ಪಾಂಡೆ ಅವ್ರಿಗೆ ಸಿಕ್ಕಿದೆ ನೋಡಿ, ಮಹಾರಾಷ್ಟ್ರ DG ಹೋಮ್ ಗಾರ್ಡ್ಸ್ ಅವರು। ವಿಕಾಸ್ ಖನ್ನಾ USA, KK ಶೈಲಜಾ ಇವರಿಗಿಷ್ಟು ಜನರಿಗೆ ಮದರ್ ಥೆರೇಸಾ ಸೋಷಿಯಲ್ ಅವಾರ್ಡ್ ಫಾರ್ 2020 ಸಿಕ್ಕಿದೆ। ಓಕೆನಾ, ನೆಕ್ಸ್ಟ್ ನೋಡೋಣ ಏನಂತ। ABPMJAY ಸ್ಕೀಮ್ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ, ಅದು ಲಾಂಚ್ ಆಗಿರೋದು ಜನವರಿ 2021ನಲ್ಲಿ। ಏಮ್ ಮೇನ್ ಇರೋದು ಟು ಕವರ್ ಎಕ್ಸ್ಟೆಂಡ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೀಪಲ್ಸ್, ನೋಡಿ ಇದ್ರದ್ದು ಮೇನು, ಅದು ಒಂದು ನೆನ್ಪಿಟ್ಕೊಳ್ಳಿ। ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಹರ್ಷವರ್ಧನ್ ಸರ್ ಆ ಟೈಮಲ್ಲಿ ನಮ್ಮ ಆರೋಗ್ಯ ಸಚಿವರಾಗಿದ್ದರು ಕೇಂದ್ರದ್ದು।
ಸೊ ಅವರು ಫಸ್ಟ್ ಇಂಡಿಜಿನಸ್ ನಿಮೋನಿಯಾ ವ್ಯಾಕ್ಸಿನ್ನ ರಿಲೀಸ್ ಮಾಡ್ತಾರೆ. ಆ ವ್ಯಾಕ್ಸಿನ್ ಹೆಸರು ನಿಮೋಸಿಲ್ ಅಂದರೆ PNUMOSI ನಿಮೋಸಿಲ್ ಅಂತ. ಇದು ಒಂದು ವೆರಿ ಇಂಪಾರ್ಟೆಂಟ್, ಇದೊಂದು ನೆನ್ಪಿಟ್ಕೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಏನಿದೆ, ತಿಹಾನ್ ಇಂಡಿಯಾಸ್ ಫಸ್ಟ್ ಟೆಸ್ಟ್ ಬೆಡ್ ತಿಹಾನ್ ಲಾಂಚ್ ಡೆಟ್ IIT ಹೈದರಾಬಾದ್. ನೋಡಿ, IIT ಹೈದರಾಬಾದಲ್ಲಿ ಲಾಂಚ್ ಆಗಿದೆ. ಯೂನಿಯನ್ ಮಿನಿಸ್ಟರ್ ರಮೇಶ್ ಪೋಖ್ರಿಯಾಲ್ ಅವರು ಇದನ್ನು ಲಾಂಚ್ ಮಾಡಿರ್ತಾರೆ. ಇಷ್ಟೇ ತಿಳ್ಕೊಳ್ಳಿ ಸಾಕು. ಮತ್ತೊಂದೇನಂದರೆ DCGI ಗಿವ್ಸ್ ಫೈನಲ್ ಅಪ್ರೋಸಲ್ ಫಾರ್ ದ COVID-19 ವ್ಯಾಕ್ಸಿನ್ S2 ಭಾರತ್ ಬಯೋಟೆಕ್ ಅವ್ರದ್ದು 2021 ಇದಾಗಿರೋದು. ಇನ್ನೊಂದು ಇಂಪಾರ್ಟೆಂಟು, ಇಂಡಿಯಾ ಟು ಚೇರ್ 3 ಕೀ ಸಬ್ಸಿಡರಿ ಬಾಡೀಸ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲ್. ಇಂಡಿಯಾ 3 UN ಸೆಕ್ಯೂರಿಟಿ ಕೌನ್ಸಿಲ್ದು ಹೆಡ್ ಮಾಡ್ತದೆ, ಚೇರ್ ಅಂದರೆ ಅವ್ರದ್ದು ಹೆಡ್ಡು. ಸೊ ಅದೇನೇನು ಅಂತ ನೋಡೋಣ. 3 ಯಾವ್ಯಾವ ಕಮಿಟಿ ಅಂದರೆ, ತಾಲಿಬಾನ್ ಸ್ಯಾಂಕ್ಷನ್ ಕಮಿಟಿ UNನಲ್ಲಿ, ತಾಲಿಬಾನ್ ಸ್ಯಾಂಕ್ಷನ್ ಕಮಿಟಿಯಲ್ಲಿ ಇಂಡಿಯಾ ಹೆಡ್ಡು, ಮತ್ತು ಕೌಂಟರ್ ಟೆರರಿಸಮ್ ಕಮಿಟಿ, ಮತ್ತೊಂದು ಲಿಬಿಯನ್ ಸ್ಯಾಂಕ್ಷನ್ ಕಮಿಟಿ. ಸೊ ಇದು 3 ಕಮಿಟಿಗಳು ಇಂಡಿಯಾ ಹೆಡ್ ಮಾಡ್ತಾ ಇರೋದು. ಓಕೆನಾ ಸ್ನೇಹಿತರೆ, ಗೊತ್ತಾಯ್ತಲ್ವಾ ಇದ್ರ ಬಗ್ಗೆನೂ? ನೆಕ್ಸ್ಟ್ ಯೂನಿಯನ್ ಬಜೆಟ್. ನೆಕ್ಸ್ಟ್ ಇರೋದು ಯೂನಿಯನ್ ಬಜೆಟ್ ಏನಿದೆ, ಫಸ್ಟ್ ಟೈಮ್ ಹಿಸ್ಟ್ರಿದಲ್ಲಿ ಅದು ಪೇಪರ್ಲೆಸ್ ಆಗಿದೆ. ಅದು ಫೆಬ್ರವರಿಯಲ್ಲಿ ಮಂಡನೆ ಆಗಿತ್ತು, ನೆನ್ಪಿಟ್ಕೊಳ್ಳಿ. ಫಸ್ಟ್ ಟೈಮ್ ಹಿಸ್ಟ್ರಿ ಇದೇ ವರ್ಷ 2020-21 ಯೂನಿಯನ್ ಬಜೆಟ್ ಇದಾಗಿರೋದು. ಸೊ ಇದು 8 ಟಾಪಿಕ್ಕು, January 1-10 ಆಗಿರೋದು. ಇಂಪಾರ್ಟೆಂಟು, ಎಲ್ಲ ಟೈಪ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸ್ನೇಹಿತರೆ. ನಮಗೂ ಟೈಮ್ದು ತುಂಬ ಕೊರತೆ ಇರೋದ್ರಿಂದ, ವೀಡಿಯೋನು ಮಾಡಬೇಕು, ನಮ್ಮ ವರ್ಕ್ಸ್ನು ಮಾಡಬೇಕಾಗಿರೋದ್ರಿಂದ ನಾವು ಇದೇ ಥರ ಎಕ್ಸ್ಪ್ಲೇನ್ ಮಾಡ್ತೇವೆ. ನೋಡಿ ಸ್ನೇಹಿತರೆ, ಇಷ್ಟ ಇದ್ದರೆ ಈ ವಿಡಿಯೋನ ನೋಡಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ. ನಮ್ಮ ಪ್ರಯತ್ನವನ್ನು ನಾವು ಪಡ್ತಾ ಇದ್ದೇವೆ ನಿಮಗೆ ಟೀಚ್ ಮಾಡಲಿಕ್ಕೆ. ಸೊ ಇನ್ನೊಂದು, ಮತ್ತೊಂದು ಏನಂದರೆ, ಟೀಚಿಂಗ್ ವೀಡಿಯೋಸ್ನ ಫುಲ್ ನೋಡಿದರೆ ನಿಮಗೆ ಅಡ್ವಾಂಟೇಜ್ ಏನಂದರೆ, ನಾನು ಟೆಕ್ನಿಕಲ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೋದು, ಇದು ಒಂದೇ ಅಡ್ವಾಂಟೇಜು. ನೆಕ್ಸ್ಟು ಮತ್ತೊಂದು ಏನಂದರೆ, ನಾಳೆ September 15 ಇಂಜಿನಿಯರ್ಸ್ ಡೇ. ಸೊ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದಾನೆ. ಧನ್ಯವಾದಗಳು.